ಜನದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಮುಳುಗೋಡು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಶ್ರೀಮಾನ್ಯ ಧನಪಾಲ್ ಡಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ www.politiciansinindia.com ಆನ್ಲೈನ್ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್. ಸರ್, ತಮ್ಮ ಒಂದು ಕಿರುಪರಿಚಯ ನಮ್ಮ ಒಂದು ಕ್ಯಾಮ್ರಾ ಮುಂದೆ ಸರ್, ಕಿರುಪರಿಚಯ ಸರ್, ತಮ್ಮ ಒಂದು ಹೆಸರು. ನಾನು ಟಿ ಧನಪಾಲ್ ಅಂತೇಳಿ ಬಸನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಅಲ್ಲಿ ವಾಸವಾಗಿದ್ದೀನಿ. ಆ ಗ್ರಾಮದಲ್ಲಿ ಒಂದು ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಸಾಲೆಬೊಣ್ಣಹಳ್ಳಿ ಬ್ಲಾಕ್ನಲ್ಲಿ ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ನಿರಂತರವಾಗಿ ಮೂರು ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಪ್ರಾಮಾಣಿಕವಾಗಿ ಈ ಭಾಗದ ಜನ ಸೇವೆಯನ್ನು ಮಾಡ್ತೇನೆ. ನನ್ನ ಸೇವೆಯನ್ನು ಗುರುತಿಸಿ ನಮ್ಮ ಶಾಸಕರು ನನ್ನನ್ನು 5 ವರ್ಷಗಳ ಕಾಲ APNC ನಾಮಿನಿ ಸದಸ್ಯನಾಗಿ ಆಯ್ಕೆ ಮಾಡಿದರು. ಹಾಗೆ ಜಿಲ್ಲಾ KDP ಸದಸ್ಯನಾಗಿಯೂ ಸಹ 4 ವರ್ಷಗಳ ಕಾಲ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಹಾಗೆ ನನ್ನನ್ನು ಈ ಹಿಂದೆ ಲಕ್ಕೊಳ್ಳಿ BJP ಪಾರ್ಟಿಯ ಕಾರ್ಯದರ್ಶಿಯಾಗಿ ಸಹ 3 ವರ್ಷಗಳ ಕಾಲ ಅವಕಾಶ ಮಾಡಿಕೊಟ್ಟಿದ್ದರು. ಈಗ ನನ್ನನ್ನು ಜಿಲ್ಲಾ SC/ST ಮೋರ್ಚಾದ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ನಾನು ರಾಜಕೀಯಕ್ಕೆ ತಾವು ಯಾವಾಗಲೂ ಹೇಗೆ ಪ್ರವೇಶ ಮಾಡಿದ್ದೀನಿ? ನಾನು 8ನೇ ತರಗತಿಯಲ್ಲಿ ಇದ್ದಂಥ ಸಮಯದಲ್ಲೇ ರೈತ ಹೋರಾಟದಲ್ಲಿ ಭಾಗವಹಿಸಿದ್ದೆ. ಆನಂತರ ಅಲ್ಲೇ ಶಾಲಾ ಮಟ್ಟದಿಂದಲೇ ನಾನು ಅಲ್ಲೇ ಯೂನಿಯನ್ ವೈಸ್ ಪ್ರೆಸಿಡೆಂಟ್ ಆಗಿ ಮತ್ತು ಕಾಲೇಜಲ್ಲಿ ಯೂನಿಯನ್ ವೈಸ್ ಪ್ರೆಸಿಡೆಂಟ್ ಆಗಿ ಮತ್ತು ಸೆನೆಟ್ ಚುನಾವಣೆಗಳೆಲ್ಲ ಅಲ್ಲಿಂದನೇ ಭಾಗವಹಿಸ್ತಾ ಬಂದೆ. ಹಾಗಾಗಿ ರಾಜಕಾರಣದಲ್ಲೇ ನನಗೆ ಅವಾಗಲಿಂದ ಆಸಕ್ತಿ ಇತ್ತು, ಅವಾಗಲಿಂದ ಅದರಲ್ಲಿ ಭಾಗವಹಿಸ್ತಾ ಬಂದಿದ್ದೀನಿ. ನನಗೆ ಕೈಲಾದಂಥ ಜನಸೇವೆಯನ್ನು ನಾನು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ತಾವು ಅವಾಗಿಂದನೂ ರಾಜಕೀಯದಲ್ಲಿ ಇದ್ದರೆ ತಮಗೆ ಒಂದು ಪ್ರೇರೇಪಣೆ ಮಾಡಿದ ಆದರ್ಶ ವ್ಯಕ್ತಿ ಯಾರಂತ ಇಷ್ಟಪಡ್ತೀರಿ? ನನಗೆ ಮೊದಲನೇದಾಗಿ ನನಗೆ ಗುರು ಅಂತ ಹೇಳಬೇಕು ಅಂತಂದರೆ ಯಡಿಯೂರಪ್ಪನವರ ಅವರೇ ಗುರು ಅಂತ ಹೇಳ್ಬೋದು. ಯಾಕಂತೇಳಿ ಅವರನ್ನ ಅವರ ಆಡ್ತಕ್ಕಂಥ ಮಾತು, ಅವ್ರ ಕಾರ್ಯವೈಖರಿ, ಅವ್ರ ರೈತಪರ ಹೋರಾಟಗಳು, ಏನು ಶೋಷಿತ ವರ್ಗದ ಪರವಾಗಿ ಏನು ಹೋರಾಟ ಮಾಡ್ತಿರೋ ಆ ಹೋರಾಟ ಸರಿ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಜನರ ಪರವಾಗಿ ಅವ್ರಿಗೆ ಕಾಳಜಿ ಇದೆ ಅಂತ ಅನಿಸ್ತು. ಹಾಗಾಗಿ ಅವ್ರಿಗೆ ಇದ್ದಂಥ ಆಸಕ್ತಿ, ಅವರು ಜನರ ಪರವಾಗಿ ಏನು ನಿಲ್ತಾ ಇದ್ರು, ಹಾಗಾಗಿ ಅವರ ಇದು ನನಗೆ ಅಳವಡಿಸ್ಕೊಂಡೆ. ನಾನು ತಾವೊಂದು ಪ್ರೆಸೆಂಟ್ ತಾವೊಂದು ಮುಳುಗೋಡು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರ. ತಮ್ಮ ಒಂದು ವಾರ್ಡಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಒಂದು 4 ಪಾಯಿಂಟ್ಸ್ ನಮ್ಮ ಕ್ಯಾಮ್ರಾ. ಇಡೀ ನಮ್ಮ ವಾರ್ಡಲ್ಲಿ ಎಲ್ಲ ಕಡೆನೂ ಬಾತ್ ಡ್ರೈನೇಜು ಮತ್ತು ಕಾಂಕ್ರೀಟ್ ರಸ್ತೆ ಎಲ್ಲನೂ ಮಾಡಿದ್ದೀವಿ. ವ್ಯವಸ್ಥಿತವಾಗಿದೆ ರಸ್ತೆಗಳು. ಈಗೇನಪ್ಪ ಅಂದ್ರೆ ಇಡೀ ನಮ್ಮ ವಾರ್ಡಲ್ಲಿ ಕೇವಲ 200 ಮೀಟರ್ ಅಷ್ಟೇ ಉಳಿದಿದೆ. 200 ಮೀಟರ್ ಅಷ್ಟೇ ಟೋಟಲ್ ಇಡೀ ಗ್ರಾಮದಲ್ಲಿ, ಇಡೀ ನಮ್ಮ ವಾರ್ಡಲ್ಲಿ 200 ಮೀಟರ್ ಅಷ್ಟೇ ಉಳಿದಿದೆ. ಈಗ ಅದನ್ನು 100 ಮೀಟರ್ ಈಗ ಮೊನ್ನೆ ಯೋಜನೆ ಮಾಡಿದ್ದೀವಿ. ಈಗ 12ನೇ ತಾರೀಕು ಅದು 100 ಮೀಟರ್ ಕಾಮಗಾರಿ ಮುಗಿದೋಗುತ್ತೆ. ನೆಕ್ಸ್ಟ್ ಇನ್ನೊಂದು 6 ತಿಂಗಳ ವರ್ಷದೊಳಗೆ ಉಳಿದಂಥ 100 ಮೀಟರ್ನು ನಾವು ಮಾಡ್ತೀವಿ. NRE ಮಾಡಬೇಕು ಅಂತ ಅನ್ಕೊಂಡಿದ್ವಿ. NRE 40/60 ಮೇಂಟೈನ್ ಮಾಡಬೇಕು. ಆದ್ದರಿಂದ 40/60 ಮಾಡೋದು ಕಾಂಕ್ರೀಟ್ ವರ್ಕ್ ಮಾಡೋದ್ರಿಂದ ಕಷ್ಟ ಆಗುತ್ತೆ. ಅದನ್ನು 40/60 ಮೇಂಟೈನ್ ಮಾಡಲಿಕ್ಕೆ ಅಂತೇಳಿ ಮಾಡಿಲ್ಲ. 14 ಫೈನಾನ್ಸು ಅಥವಾ ಶಾಸನ ವರ್ಗ ಅಥವಾ ಯಾರಾದರೂ ಶಾಸಕರು MP ಯಾರನ್ನಾರು ಹಿಡ್ಕೊಂಡು ಅವ್ರ ಮುಖಾಂತರ ಉಳಿದಿರೋ 100 ಮೀಟರ್ಸ್ ಮಾಡಬೇಕು ಅಂತ ಅಂದ್ಕೊಂಡು. ಓಕೆ, ಅಂದರೆ ನಮ್ಮ ಒಂದು ಕ್ಷೇತ್ರದಲ್ಲಿ ಶಾಲೆಗಳು ಮತ್ತು ಶಿಕ್ಷಣದ ಬಗ್ಗೆ ಯಾವ ಥರ ಒತ್ತು ನೀಡ್ತಾ ಇದ್ದಾರೆ ಸರ್? ನಮ್ಮ ನನ್ನ ಬ್ಲಾಕಲ್ಲಿ ಹೈಸ್ಕೂಲ್ ಮತ್ತು ಪ್ರೈಮರಿ ಶಾಲೆ ಬರೋದ್ರಿಂದ ಹೈಸ್ಕೂಲಿಗೆ ಬೇಕಾದಂಥ 6 ಮಕ್ಕಳಿಗೆ ಏನು ಒಂದು ಶೌಚಾಲಯದ ವ್ಯವಸ್ಥೆ, ಅದನ್ನು ತುಂಬ ವ್ಯವಸ್ಥಿತವಾಗಿ ಅವರಿಗೆ ಏನು ಸರ್ವಶಿಕ್ಷಾ ಅಭಿಯಾನದಲ್ಲಿ ಬರ್ತಕ್ಕಂಥ ಒಟ್ಟಿಗೆ ನಮ್ಮದು ಗ್ರಾಮ ಪಂಚಾಯತ್ ಸೇರಿಸಿ ವ್ಯವಸ್ಥಿತವಾಗಿ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಹಾಗೆ ಅವರಿಗೆ ಬಿಸಿ ಊಟ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ 24 ಅವರ್ ಕುಡಿಯೋ ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. 24 ಅವರ್ ಅವೈಲಬಲ್ ಇರುತ್ತೆ ಕುಡಿಯೋ ನೀರು. ಮತ್ತು ಹಾಗೂ ನಾವು ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೋಸ್ಕರ ಪ್ರತಿ 3 ಜನರಿಗೆ ನಾವು 10,000 ರೂಪಾಯಿ ಬಹುಮಾನವನ್ನು ಕೊಡ್ತೀವಿ. ಮೊದಲು ಬಂದಂಥರಿಗೆ, ಅತಿ ಹೆಚ್ಚು ಅಂಕ ಪಡೆದಂಥರಿಗೆ 1,000, 2ನೇವರಿಗೆ 3,000, 3ನೇವರಿಗೆ 2,000. ಈ ಥರ ಪ್ರತಿ ವರ್ಷನೂ ಈಗ ಒಂದು 10 ವರ್ಷದಿಂದ ನಾವು ಕೊಟ್ಕೊಂಡು ಬಂದಿದ್ದೀವಿ. ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲಿಗೆ ಕೊಡ್ತಾ ಬಂದಿದ್ದೀವಿ. 2 ಸ್ಕೂಲಿಗೆ ಕೊಟ್ಕೊಂಡು. ಓಕೆ, ತಮ್ಮ ಒಂದು ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸ್ವಚ್ಛತೆ ಬಗ್ಗೆ ಯಾವ ಥರ ಸ್ವಚ್ಛತೆಯನ್ನು ಮೇಂಟೆನೆನ್ಸ್ ಮಾಡ್ತಾ ಇದ್ದೀರ? ತಮ್ಮ ಪ್ರಕಾರ ಸ್ವಚ್ಛತೆ ಅಂದರೆ ಏನು ಸರ್? ಸ್ವಚ್ಛತೆ ಅಂತಂದರೆ ಏನಾಗಿದೆ, ನಮ್ಮ ಜನ ಎಲ್ಲ ತಮ್ಮ ಮನೆ ಕಸ ಹೊಡೆಯೋದಾಗಲಿ ಏನೇ ಆಗಲಿ ಎಲ್ಲ ತಂದು ಮುಂದೆ ಚರಂಡಿಗೆ ಸುರಿತಾರೆ.
ದಯವಿಟ್ಟು ಆ ಥರ ಸುರಿಬೇಡಿ ಅಂತೇಳಿ ಅಲ್ಲಲ್ಲಿ ನಾವು ರೈಲ್ ಪೈಪ್ಗಳು ಅಂತ ಆಟೋಗಿ ಇಟ್ಟಿದ್ದೀವಿ. ತಮ್ಮ ಏನು ಆ ಕಸ ಅನ್ನೋದೆ ಆ ಕಸನ ಅದರೊಳಗೆ ಹಾಕಿ ನಾವು ಅದು ಶೇಖರಣೆ ಹೆಚ್ಚಾದ ನಂತರ ಅದನ್ನು ತಗೊಂಡೋಗಿ ಇಲ್ಲೊಂದು ಕಡೆ ಡಂಪ್ ಮಾಡ್ತೀವಿ ಅಂತೇಳಿ ಅದಕ್ಕೋಸ್ಕರ ಸ್ವಚ್ಛತೆಗೋಸ್ಕರ ಒಂದು ವೆಹಿಕಲ್ಸ್ ಅನ್ನು ಗ್ರಾಮ ಪಂಚಾಯತಿ ಪರ್ಚೇಸ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚಿನ ರೀತಿಯಲ್ಲಿ ಅದರ ಬಗ್ಗೆ ನಿಗಾ ವಹಿಸಿ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು ಅಂತ ಅನ್ಕೊಂಡಿದ್ವಿ. ಅದ್ರ ಬಗ್ಗೆ ಸಾರೆಲ್ಲ ಕೆಲವೊಂದು ಮೂಡಿಸಿದ್ದೀವಿ. ಫಂಕ್ಷನ್ಸು ಅಂದರೆ ನಾವು ಏನೋ ಆ ಥರ ಫಂಕ್ಷನ್ಸ್ ಮಾಡಿಲ್ಲ. ಈ ವೇದಿಕೆಯಲ್ಲಿ ಯಾವುದೋ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವುದೋ ಒಂದು ಸಭೆ ಸಂಭ್ರಮಣ ಸಂದರ್ಭದಲ್ಲಿ ನಾವು ಜನರ ಹತ್ರ ರಿಕ್ವೆಸ್ಟ್ ಮಾಡಿ ಅದ್ರ ಬಗ್ಗೆ ಅರಿವನ್ನು ಮೂಡಿಸಿದ್ದೀವಿ. ಹಾಗೆ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸಿದ್ದೀವಿ. ನಿಮಗೆ ಏನಾದರೂ ಒಂದು ಪ್ಲಾನ್ಸ್ ಇದಾವೆ ಸರ್, ಸ್ವಚ್ಛತೆ ಅಂದರೆ ಈ ಥರ ಮೇಂಟೆನೆನ್ಸ್ ಮಾಡ್ಬೋದು ಅನ್ನೋ ಒಂದು ಪ್ಲಾನ್ಸ್ ಏನಾದರೂ ಇದಾವೆ ನಿಮಗೆ ಒಂದು ಗ್ರಾಮದಲ್ಲಿ? ಹಳ್ಳಿಯ ಮಟ್ಟದಲ್ಲಿ ಸ್ವಚ್ಛತೆ ಅಂದರೆ ಭಾರಿ ಮುಖ್ಯವಾದ ವಿಚಾರ. ಹಳ್ಳಿಗಳಲ್ಲಿ ರೈತರು ತಿಪ್ಪೆಗಳನ್ನು ರಸ್ತೆಗಳಲ್ಲಿ ಹಾಕ್ತಾರೆ, ಇತ್ತಗಳಲ್ಲಿ ಹಾಕ್ತಾರೆ. ನಾವು ಅವ್ರ ಮೇಲೆ ಕಾನೂನು ಪಂಚಾಯತಿಯ ಕಾನೂನು ಅವ್ರ ಮೇಲೆ ಏರ್ಲಿಕ್ಕೆ ಹೋದ್ರೆ ಆ ತಿಪ್ಪೆಗಳನ್ನು ಊರಿನ ಹೊರಭಾಗದಲ್ಲಿ ಶಿಫ್ಟ್ ಮಾಡಬೇಕಾಗುತ್ತೆ. ತಮ್ಮ ದನಕರುಗಳು ಮನೆ ಇದ್ದ ಕಡೆ ಕಟ್ಕೊಂಡು ನೀವು ಸಗಣಿ 1 ಕಿಲೋಮೀಟರ್ ಹೊರಗಡೆ ಹೋದ್ರಿ ಅಂದರೆ ರೈತನಿಗೆ ಆಗದೇ ಇರೋ ವಿಚಾರ. ಇದು ಅವರ ಕೋಪಕ್ಕೆ ನಾವು ಗುರಿಯಾಗ್ತಕ್ಕಂಥದ್ದು ಹೆಚ್ಚಿರುತ್ತೆ. ಅದರಿಂದ ಇದು ಭಾರಿ ಕಷ್ಟದ ವಿಚಾರ ಇದೆ.